ನೌಕರಿ ಗಂಡ ಸಿಕ್ಕಂತ ಮರಬ್ಯಾಡ ಡೌಲ, ನಿನ್ನ ಗಂಡ ದುಡದಷ್ಟ ಗಾಡಿಗೆ ಹಾಕ್ತೀನಿ ಡೀಸೆಲ್. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಈಗ ನೋಡಿದ್ರಲ್ಲ ವಿಡಿಯೋನ ಈ ಥರ ಯಾವ ರೀತಿ ಎಡಿಟ್ ಮಾಡಿದಾನೆ ಇವತ್ತು ಸಂಪೂರ್ಣ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳ್ತಾ ಹೋಗ್ತಾನೆ. ಬನ್ನಿ ನೋಡಿ, ವಿಡಿಯೋನ ಎಂಜಾಯ್ ಮಾಡಿ, ಇವತ್ತು ವಿಡಿಯೋನ ಸಖತ್ತಾಗಿ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಕೈನ್ ಮಾಸ್ಟರನ್ನು ಆ್ಯಪ್ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈಗ ಇಲ್ಲಿ 9:16 ತೊಗೊಳ್ಳಿ. ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಮೇಜಸ್ಗಳನ್ನು ತೊಗೋಬೇಕಾಗುತ್ತೆ. ನಾವು ಕೆಲವು ಇಮೇಜ್ಗಳನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ನೀವು ಇಮೇಜ್ಗಳನ್ನು ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಎಷ್ಟು ಬೇಕೋ ಅಷ್ಟು ಫೋಟೋಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇರುತ್ತಲ್ಲ, ಇದನ್ನು ಫಿಟ್ ಸ್ಕ್ರೀನ್ ಮಾಡಬೇಕಾಗುತ್ತೆ ಎಲ್ಲ ಫೋಟೋಗಳು. ಈ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಫಿಟ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೀವು ಈ ರೀತಿ ಎಲ್ಲ ಫೋಟೋಗಳನ್ನು ಫಿಟ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನಾನು ನಿಮಗೆ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ, ಅಥವಾ ನನ್ನ ವಾಟ್ಸಪ್ ಗ್ರೂಪಲ್ಲಿ ಆಯ ಅಂತ ಮೆಸೇಜ್ ಮಾಡಿ ಅಲ್ಲಿನೂ ಕೂಡ ಕಳಿಸ್ತೀನಿ. ಇದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟಿದೆ ಅದು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಫುಲ್ ಸ್ಕ್ರೀನ್ ಇಟ್ಕೊಳ್ಳಿ. ಈಗ ಫುಲ್ ಸ್ಕ್ರೀನ್ ಇಟ್ಕೊಂಡಾದ್ಮೇಲೆ ಇದೆ ಕ್ರೋಮಾಕಿ ಅಂತ ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೂನ ಕಟ್ ತೆಗಿಬೇಕಾಗುತ್ತೆ. ಈ ರೀತಿ ಬ್ಲೂ ತೆಗೆದಾದಮೇಲೆ ಇವು ಫೋಟೋಗಳನ್ನು ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಆಪ್ಷನ್ ಕಾಣುತ್ತೆ, ಆ ರೀತಿ ಇಟ್ಕೋಬೇಕು. ಇಲ್ಲಿ ನೋಡ್ತಿರೋ ಕಲರ್ ಮೇಲೆ ಇಲ್ಲಿ ಇದೆಲ್ಲ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಫೋಟೋಗಳನ್ನು ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇಟ್ಕೋಬೇಕಾಗುತ್ತೆ. ಎಲ್ಲ ಫೋಟೋಗಳನ್ನು ಇದೇ ರೀತಿ ಕಲರ್ ಇಟ್ಕೊಳ್ಳಿ. ಓಕೆ, ಈಗ ವಿಡಿಯೋ ರೆಡಿ ಆಗಿದೆ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಈಗ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗಾದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಿಡಿಯೋನ ತಪ್ಪದೆ ಯಾರು ಫುಲ್ ನೋಡಿ ವಿಡಿಯೋ. ಈಗ ಶೇರ್ ಮೇಲೆ ಬಿಟ್ಟು ಕ್ಲಿಕ್ ಮಾಡಿ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈಗ ನೀವು ಇನ್ನೂ ಹಲವು ಈ ರೀತಿಯ ಕೈನ್ ಮಾಸ್ಟರ್ ಎಡಿಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಳೆಯ ವಿಡಿಯೋಗಳನ್ನು ನೋಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಿದೆ, ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಈ ರೀತಿ ಎಕ್ಸ್ಪೋರ್ಟ್ ಆದಮೇಲೆ ಬ್ಯಾಕ್ ಬರಬೇಕಾಗುತ್ತೆ. ಇದು ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿ ಈ ಫೋಟೋಗಳನ್ನು ಡುಪ್ಲಿಕೇಟ್ ಲೇಯರ್ ಆಗಿ ತೊಗೋಬೇಕಾಗುತ್ತೆ. ಈಗ ನೀವು ಡುಪ್ಲಿಕೇಟ್ ಲೇಯರ್ ಮಾಡಿ ಇವ್ರನ್ನ ಕ್ರಾಪ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು. ಈ ರೀತಿ ಫೋಟೋಗಳನ್ನು ಕಟ್ ಮಾಡಿ ಇವ್ರನ್ನ ಮಧ್ಯದಲ್ಲಿ ಇಟ್ಕೊಳ್ಳಿ ನೀವು, ಹಾರ್ಟ್ ಶೇಪಲ್ಲಿ ಬರೋ ಥರ.
ಈ ರೀತಿ ಎಲ್ಲ ಫೋಟೋಗಳನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಮೊದಲು ಯಾವ ಕಲರ್ ಇತ್ತು ಅದೇ ನಾರ್ಮಲ್ ಕಲರನ್ನು ಇಡಬೇಕಾಗುತ್ತೆ ಈ ಫೋಟೋಗಳಿಗೆಲ್ಲನೂ. ಈಗ ಮೊದಲೇನು ಕಲರ್ ಇತ್ತು ಅದೇ ಕಲರ್ ಇಟ್ಕೋಬೇಕಾಗುತ್ತೆ ಈಗ ಎಲ್ಲ ಫೋಟೋಗಳು. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಶ್ಯಾಡೋನ ಏನಬಲ್ ಮಾಡ್ಕೊಂಗಿತ್ತು ಅಂದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬಿಡ್ರಿ, ಅದಕ್ಕೇನಿಲ್ಲ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಎಕ್ಸ್ಪೋರ್ಟ್ ಮಾಡಿದಂಥ ವಿಡಿಯೋನ ಈಗ ಆ್ಯಡ್ ಮಾಡ್ಬೇಕು ನಾವು. ಇದನ್ನು ಫುಲ್ ಸ್ಕ್ರೀನ್ ಇಟ್ಕೊಳ್ಳಿ. ಈ ರೀತಿ ಕ್ರೋಮಕ್ಕೆ ಎನೇಬಲ್ ಮಾಡಿ ಗ್ರೀನ್ ಮೇಲೆ ಹೋಗುತ್ತೆ. ಈಗ ನೋಡ್ತಿರ್ಬೋದು ಈಗ ವಾಟ್ಸ್ಆ್ಯಪಲ್ಲಿ ಆ ಫೋಟೋ ಬರ್ತಿದೆ. ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೀವು ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ ವಾಟ್ಸ್ಆ್ಯಪ್ ಎಷ್ಟಿದೆ ಅಷ್ಟನ್ನು ಫೋಟೋ ಝೂಮ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಝೂಮ್ ಮಾಡಿಬಿಟ್ಟು ಇಡಬೇಕಾಗುತ್ತೆ. ಈಗ ನೋಡ್ತಿರ್ಬೋದು ನಾವು ಎಲ್ಲ ಫೋಟೋಗಳನ್ನ ವಾಟ್ಸ್ಆ್ಯಪಲ್ಲಿ ಬರುವಂತೆ ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಫೋಟೋಗಳನ್ನ ಇಟ್ಕೋಬೇಕಾಗುತ್ತೆ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮ್ಗೊಂದು ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅಲ್ಲಿ ಕೂಡ ಕಳಿಸ್ತೀನಿ. ಈಗ ಇದನ್ನು ಕ್ರಾಪ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಾನು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಇದನ್ನು ಸ್ಕ್ರೀನ್ ಮೇಲೆ ಎನೇಬಲ್ ಮಾಡಬೇಕಾಗುತ್ತೆ. ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ ಇಲ್ಲಿ ಈಗ ಫೋಟೋಗಳು ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನೀವು. ಈ ರೀತಿ ಈಗ ನೋಡೋಣ ವಿಡಿಯೋ ಯಾವ ರೀತಿ ಆಗಿದೆ ಅಂತ ಒಂದ್ಸಲ ಪ್ಲೇ ಮಾಡಿ ನೋಡೋಣ. ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಒಂದ್ಸತಿ, ಒಂದ್ಸಲ ಪ್ಲೇ ಮಾಡಿ ನೋಡೋಣ ಈಗ ಯಾವ ರೀತಿ ಆಗಿದೆ ಅಂತ. ನೋಡ್ತಿರ್ಬೋದು ಫ್ರೆಂಡ್ಸ್ ವಿಡಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ಎಡಿಟಿಂಗ್ನ ನೀವು ನಿಮ್ಮ ಮೊಬೈಲ್ ಕೂಡ ಮಾಡಿ ಯಾವ ಸಾಂಗ್ ಬೇಕಾದರೂ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಸಹಾಯ ಇರಲಿ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.